ಇವತ್ತಿನ ವಿಡಿಯೋ ಒಳಗಡೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಾತೀನಿ. ಅದೇನಂತಂದ್ರೆ ಆನ್ಲೈನ್ ಸೇಫ್ಟಿ ಬಗ್ಗೆ ಮಾತಾಡಾತೀನಿ. ಯಾಕಂತಂದ್ರೆ ಭಾಳಷ್ಟು ಜನ ಆನ್ಲೈನ್ ಒಳಗಡೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರ್ತಾರೆ. ಹಿಂಗೆ ಮಾಡಿರೋದ್ರಿಂದ ಏನಾಗಿರ್ತದೆ ಅಂತಂದ್ರೆ ಅವ್ರದ ಅಕೌಂಟ್ ಕೆಲವೊಂದೊಂದು ಟೈಮ್ ಹ್ಯಾಕ್ ಆಗಿರ್ತೈತಿ, ಇಲ್ಲ ಅಂತಂದ್ರೆ ಅವ್ರದ್ದು ಡೆಬಿಟ್ ಕಾರ್ಡ್ ಇನ್ಫಾರ್ಮೇಷನ್, ಅವ್ರ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ ಸದ್ಯಕ್ಕೆ ಲೀಕ್ ಆಗಿರ್ತೈತಿ. ಸೊ ಇದ್ರ ಸಲುವಾಗಿ ಅಂತ ನಾನು ನಿಮಗೆ ಇಲ್ಲಿ ಕೆಲವೊಂದು ಆನ್ಲೈನ್ ಸೇಫ್ಟಿ ಟಿಪ್ಸ್ಗಳನ್ನ ಕೊಡಾತೀನಿ. ನಿಮಗೇನು ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಕ್ಕೆ ಹೋಗಬೇಡ್ರಿ. ಫಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಸೇಮ್ ಪಾಸ್ವರ್ಡ್ನ ಎಲ್ಲ ಪ್ರತಿಯೊಂದು ವೆಬ್ಸೈಟ್ಗೂ ಇಟ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾಹೂಗೆ ಏನು ಪಾಸ್ವರ್ಡ್ ಇಟ್ಟಿರ್ತಾರೆ, ಸೇಮ್ ಪಾಸ್ವರ್ಡ್ ಫೇಸ್ಬುಕ್ಗೂ ಇಟ್ಟಿರ್ತಾರೆ, ಅದೇ ಸೇಮ್ ಪಾಸ್ವರ್ಡ್ ಟ್ವಿಟರ್ಗೂ ಇಟ್ಟಿರ್ತಾರೆ. ಯಾಕಂತಂದ್ರೆ ಎಲ್ಲರಿಗೆ ಮರ್ತು ಹೋಗ್ತದೆ ಅಂತೇಳಿ ಹೆದರಿಕೆಗೆ ಸೇಮ್ ಪಾಸ್ವರ್ಡ್ನ ಇಟ್ಬಿಟ್ಟಿರ್ತಾರೆ. ಇದರಿಂದ ಏನಾಗ್ತದೆ ಅಂತಂದ್ರೆ ಯಾವಾಗಾದರೂ ನಿಮ್ದು ಯಾವ್ದಾದ್ರು ಒಂದು ಅಕೌಂಟದ ಡೇಟಾ ಲೀಕ್ ಆಯ್ತು ಅಂತಂದ್ರೆ ನಿಮ್ದು ಮಿಕ್ಕಿದ ಅಕೌಂಟ್ಸ್ಗಳು ಏನಿರ್ತಾವಲ್ಲ ಅದ್ರದ್ದು ಸಹಿತಕ್ಕೆ ನಿಮಗೆ ಇಲ್ಲಿ ಡೇಟಾ ಲೀಕ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ನೀವು ಹಂಗಾಗಿ ಏನು ಮಾಡ್ಬೇಕಂತಂದ್ರೆ ಪ್ರತಿಯೊಂದೊಂದು ಬೇರೆ ಬೇರೆ ವೆಬ್ಸೈಟ್ಗೂ ಸಹಿತಕ್ಕೆ ನೀವೊಂದು ಬೇರೆ ಬೇರೆ ಪಾಸ್ವರ್ಡನ್ನು ಇಡೋಕೆ ಟ್ರೈ ಮಾಡಿರಿ. ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ಯಾವತ್ತು ನೀವು ಒಂದು ಪಾಸ್ವರ್ಡ್ ಇಡ್ತಿದ್ರಿ ಯಾವ್ದರ ವೆಬ್ಸೈಟಿಗೆ ಅಂತಂದ್ರೆ ಒಂದು ನೀವು ಸ್ಟ್ರಾಂಗ್ ಪಾಸ್ವರ್ಡ್ ಇಡಕ್ಕೆ ನೀವು ಇಲ್ಲೇ ಟ್ರೈ ಮಾಡಿರಿ. ಭಾಳಷ್ಟು ಜನ ಏನು ಮಾಡಿರ್ತಾರೆ ಅಂತಂದ್ರೆ ಜಸ್ಟ್ ಒಂದು ಹೆಸರು ಇಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಫೋನ್ ನಂಬರ್ ಇಟ್ಟಿರ್ತಾರೆ. ಇದರಿಂದ ಏನಾಗ್ತೈತೆ ಅಂತಂದ್ರೆ ಹ್ಯಾಕರ್ಸ್ಗಳಿಗೆ ನಿಮ್ದು ಹೆಸರು ಗೆಸ್ ಮಾಡೋದಾಗಲಿ ಅಥವಾ ನಿಮ್ದು ಫೋನ್ ನಂಬರ್ ಗೆಸ್ ಮಾಡೋದಾಗಲಿ ಅವ್ರಿಗೆ ಸಿಕ್ಕಾಪಟ್ಟೆ ಈಸಿ ಆಗಿರ್ತೈತಿ. ಸೊ ಹಂಗಾಗಿ ನಿಮ್ಮ ಪಾಸ್ವರ್ಡನ್ನು ನೀವು ಯಾವ ಟೈಪ್ ಇಡಬೇಕಂತಂದ್ರೆ ನಿಮ್ಮ ಪಾಸ್ವರ್ಡ್ ಒಳಗಡೆ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ನಂಬರ್ಸ್ ಮತ್ತು ಸಿಂಬಾಲ್ಸು ಸದ್ಯಕ್ಕೆ ಮಿಕ್ಸ್ ಇರಬೇಕು. ಇಂಥ ಒಂದು ಪಾಸ್ವರ್ಡ್ ಇಡೋಕ್ಕೆ ನೀವು ಇಲ್ಲೇ ಟ್ರೈ ಮಾಡಿರಿ. ಇನ್ ಕೇಸ್ ನಿಮ್ಗೇನರ ಈ ಪಾಸ್ವರ್ಡ್ ನೆನಪು ಉಳಿಯೋದಿಲ್ಲ ಅಂತಂದ್ರೆ ಇವನ್ ನೀವು ನಿಮ್ಮ ಡೈರಿ ಒಳಗಡೆ ನೀವು ಈ ಪಾಸ್ವರ್ಡ್ನು ಸದ್ಯಕ್ಕೆ ನೀವಿಲ್ಲೇ ಬರೆದಿಟ್ಕೋಬಹುದು. ನೆಕ್ಸ್ಟ್ ಟಿಪ್ ಅಂದ್ರೆ ಥರ್ಡ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ಟೂ ಸ್ಟೆಪ್ ವೆರಿಫಿಕೇಶನ್ ಬಗ್ಗೆ ಮಾತಾಡಬೇಕಂತಂದ್ರೆ ಈಗೀಗಂದ್ಗೆ ನೀವು ಪ್ರತಿಯೊಂದು ವೆಬ್ಸೈಟ್ ಆಗಿರಲಿ, ಆಮೇಲೆ ಇವನ್ ನಿಮ್ಗೆ ವಾಟ್ಸಪ್ ಒಳಗಡೆ ಸದ್ಯಕ್ಕೆ ನಿಮ್ಗೆ ಈಗ ಟೂ ಸ್ಟೆಪ್ ವೆರಿಫಿಕೇಶನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಎರಡು ಸೆಕ್ಯೂರಿಟಿ ಲೇಯರ್ಗಳು ನಿಮ್ಗೆ ಇಲ್ಲಿ ಸಿಕ್ಕಂಗಾಗ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಹ್ಯಾಕರ್ಸ್ಗಳು ನಿಮ್ಮ ಅಕೌಂಟ್ನ ಅಷ್ಟು ಈಸಿಯಾಗಿ ಹ್ಯಾಕ್ ಮಾಡೋಕೆ ಬರೋದಿಲ್ಲ ಇನ್ ಕೇಸ್ ನೀವೇನಾದರೂ ಈ ಟೂ ಸ್ಟೆಪ್ ವೆರಿಫಿಕೇಶನ್ ಏನರ ನೀವು ಅನೇಬಲ್ ಮಾಡಿದಿರ ಅಂತಂದ್ರೆ. ಸೊ ಇದೇ ರೀಸನಿಗೆ ನಾನು ನಿಮ್ಗೆ ಇಲ್ಲಿ ಏನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೇನೆ ಅಂತಂದ್ರೆ ಇನ್ನೂ ತನಕ ನೀವು ಇದು ಟೂ ಸ್ಟೆಪ್ ವೆರಿಫಿಕೇಶನ್ ಏನರ ನೀವು ಈ ಸೆಕ್ಯೂರಿಟಿ ಫೀಚರ್ ಏನರ ನೀವು ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಆದಷ್ಟು ಬೇಗ ಹೋಗ್ರಿ, ಈ ಟೂ ಸ್ಟೆಪ್ ವೆರಿಫಿಕೇಶನ್ ನೀವು ಅಕೌಂಟ್ ಒಳಗಡೆ ನಿಮ್ಮ ಅಕೌಂಟ್ ಒಳಗಡೆ ನೀವು ಅನೇಬಲ್ ಮಾಡ್ಕೋರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ಯಾವತ್ತು ನೀವು ಒಂದು ಆನ್ಲೈನ್ ಪೇಮೆಂಟ್ ಮಾಡ್ತಿರ್ತೀರಿ ಅಂತಂದ್ರೆ ಅಂಥ ಟೈಮ್ ಒಳಗಡೆ ನಿಮ್ದು ವೆಬ್ಸೈಟ್ ಏನಿರುತ್ತಲ್ಲ ಅದು ಯಾವತ್ತು HTTPS ಇಂಥರನ್ನ ಸ್ಟಾರ್ಟ್ ಆಗಬೇಕು. ಇನ್ ಕೇಸ್ ನೀವೇನರ ಪೇಮೆಂಟ್ ಮಾಡ್ತಿರ್ತಿರಲ್ಲ ಆ ವೆಬ್ಸೈಟ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂದರೆ HTTPS ಇಂತ ಏನರ ಸ್ಟಾರ್ಟ್ ಆಗೋದಿಲ್ಲ ಅಂತಂದ್ರೆ ಅಂಥ ವೆಬ್ಸೈಟ್ ಒಳಗಡೆ ಯಾವತ್ತು ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಗಲಿ, ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಆಗಲಿ, ಇವನ್ ನಿಮ್ಮದು ಪರ್ಸನಲ್ ಇನ್ಫಾರ್ಮೇಷನು ಸದ್ಯಕ್ಕೆ ನೀವು ಅಂಥ ವೆಬ್ಸೈಟ್ ಒಳಗಡೆ ನೀವು ಹಾಕಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಇನ್ ಕೇಸ್ ನಿಮ್ದೇನರ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಏನರ ನೀವು ರೂಟಿಂಗ್ ಮಾಡಿದ್ದೀರಿ ಅಂತಂದ್ರೆ ಇಂಥ ರೂಟೆಡ್ ಡಿವೈಸ್ ಒಳಗಡೆ ನೀವು ಆದಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದನ್ನು ಅವಾಯ್ಡ್ ಮಾಡಿರಿ. ಮತ್ತು ಇನ್ನೊಂದು ಥಿಂಗ್ ಏನಂತಂದ್ರೆ ನೀವು ಒಂದ್ಸತಿ ನೀವು ನಿಮ್ಮ ಡಿವೈಸನ್ನು ರೂಟ್ ಮಾಡಿದ್ರಂತಂದ್ರೆ ನಿಮ್ದು ಸೆಕ್ಯೂರಿಟಿ ಅಂದರೆ ನಿಮ್ದು ಸ್ಮಾರ್ಟ್ಫೋನಿಂದ ಸೆಕ್ಯೂರಿಟಿ ಜೊತೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡಂಗೆನೆ. ಸೊ ಇದೇ ರೀಸನಿಗೆ ಆಧಾರ್ ಅಪ್ಲಿಕೇಶನ್ ಆಗಿರ್ಬೋದು, ಗೂಗಲ್ ತೇಜ್ ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ದು ರೂಟೆಡ್ ಡಿವೈಸ್ ಒಳಗಡೆ ರನ್ ಆಗೋದಿಲ್ಲ. ಸೊ ಅದಕ್ಕೆ ನಿಮ್ದು ಸ್ಮಾರ್ಟ್ಫೋನ್ ನಿಮ್ಮ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನನ್ನು ನೀವು ರೂಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು 10 ಸತಿ ವಿಚಾರ ಮಾಡಿ ನೋಡ್ರಿ. ಯಾರೊಬ್ಬರು ರೂಟ್ ಮಾಡಿದಾರೆ ಅಂತೇಳಿ ಅವ್ರನ್ನ ನೋಡಿಕೊಂಡು ನೀವೂ ಸಹಿತಕ್ಕೆ ಸುಮ್ಮನೆ ನೀವು ರೂಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಫೈನಲ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ಇನ್ ಕೇಸ್ ನೀವೇನರ ಒಂದು ಪಬ್ಲಿಕ್ ವೈಫೈ ಯೂಸ್ ಮಾಡ್ತಿದ್ರಿ ಅಥವಾ ನೀವು ಒಂದು ಯಾವ್ದಾರು ಒಂದು ಫ್ರೀ ವೈಫೈ ಯೂಸ್ ಮಾಡ್ತಿದ್ರಿ, ಹಿಂಗೆ ಈ ಫ್ರೀ ವೈಫೈನ ಯೂಸ್ ಮಾಡಿಕೊಂಡು ನೀವು ಆನ್ಲೈನ್ ಒಳಗಡೆ ಏನರ ಪರ್ಚೇಸ್ ಮಾಡ್ತಿದ್ರಿ ಅಥವಾ ನೀವು ಆನ್ಲೈನ್ ಒಳಗಡೆ ಏನರ ಒಂದು ಪೇಮೆಂಟ್ ಮಾಡ್ತಿದ್ರಿ ಅಂದ್ರೂ ಸದ್ಯಕ್ಕಷ್ಟೇ ನೀವಿಲ್ಲಿ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಇರಬೇಕು. ಸೊ ಇದೇ ಟಾಪಿಕ್ ಅಂತಂದ್ರೆ ಈ ಫ್ರೀ ವೈಫೈ ಎಷ್ಟೆಲ್ಲ ಡೇಂಜರಸ್ ಆಗಿರ್ತದೆ ಅಂತೇಳಿ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ನೀವೇನರ ಆ ವಿಡಿಯೋ ನೋಡ್ಬೇಕಂತ ಹೇಳಿದ್ದೀರಿ ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಆ ವಿಡಿಯೋ ಲಿಂಕ್ನ ನಾನು ಕೊಟ್ಟಿರ್ತೇನೆ, ನೀವು ಬೇಕಂದ್ರೆ ಹೋಗಿ ಅಲ್ಲಿಂದ ನೀವು ನೋಡ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂತಂದ್ರೆ ಈ ವಿಡಿಯೋನ ಮರಿಲಾರ್ದಂಗ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಕ್ಕೆ ಹೋಗಬೇಡ್ರಿ. ಆಮೇಲೆ ಇನ್ ಕೇಸ್ ನಿಮ್ಮ ಕಡೆ ಇನ್ನೂ ಏನರ ಹೆಚ್ಚಿನ ಏನರ ಆನ್ಲೈನ್ ಸೇಫ್ಟಿ ಟಿಪ್ಸ್ಗಳಿದಾವೆ ಅಂತಂದ್ರೆ ಅದನ್ನು ಸದ್ಯಕ್ಕೆ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಇದ್ರ ಜೊತೆಗೆ ಇನ್ನೂ ತನಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯಕ್ಕೆ ಕ್ಲಿಕ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೀನಿ.